ಇಲ್ಲ ಲಂಚ್ ಬೆಳೆ ಯಾವ್ದು ಇಷ್ಟೊಂದು ಆಗಿಲ್ಲ. ಯತಿಯವರು ಬಹಳ ಒಳ್ಳೆ ಸ್ನೇಹಿತರು. ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ. ಕೆಲವರು ಒಂದು ಐದಾರು ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ, ಇನ್ನು ಕೆಲವರು ಆಗದೇ ಇಲ್ಲ, ಅವರಿಂದ ದೂರ ಎತ್ಬಿಡ್ತೀವಿ. ಇನ್ನು ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು, ಮೊದಲನೇ ಭೇಟಿಯಲ್ಲೇ ತುಂಬಾ ಇಷ್ಟ ಆದವರು. ಬಟ್ ಟಫ್ ಫ್ರೆಂಡ್, ಈ ಪುಸ್ಲೈಸ್ ಆಫ್ ಫ್ರೆಂಡ್ ಅಲ್ಲ, ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ. ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ. ನಾನು ಒಂದು 17 ವರ್ಷ ಆಯ್ತು, ಅವರಷ್ಟಾಗಿಲ್ಲ, ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಟ್ಕೊಂಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ. ಅಂಡ್ ಗೆಳೆಯ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ, ಈ ಹೊಸಬ್ರು ಅನ್ನೋದು ಇದೆಯಲ್ಲ ಅದೊಂದು ಮಜಾ. ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ, ಇಲ್ಲ ತುಂಬಾ ಬೇಗ ಸೀನಿಯರ್ಸ್ ಆಗ್ಬಿಡ್ತೀವಿ ಇಂಡಸ್ಟ್ರಿಯಲ್ಲಿ. ನನಗೆ ಈಗಾಗಲೇ ಸೀನಿಯರ್ ಅಂತಾರೆ, ಇನ್ನ ಅಷ್ಟು ವಯಸ್ಸಾಗಿಲ್ಲ, ಬಟ್ ಆಗ್ಲೇ ಸೀನಿಯರ್ ಅಂತಾರೆ. ಬಟ್ ಈ ಹೊಸಬ್ರು ಅನ್ನೋದು ಇದೆಯಲ್ಲ, ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ. ಎಷ್ಟು ವರ್ಷ ಅದಿರುತ್ತೋ ಅದು ಒಂಥರ ಚೆನ್ನಾಗಿರುತ್ತೆ. ಟ್ರೈಲರ್ ಬಹಳ ಚೆನ್ನಾಗಿ ಬಂದಿದೆ. ಅಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಎಲ್ಲಿ ಕಾಣಿಸ್ತಿಲ್ಲ, ನಾಗೇಶ್, ನಾಗೇಶ್ ಸರಿ, ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಅಂಡ್ ಪಳಗಿರೋ ಸೀನಿಯರ್ಸ್ ಆಗಿದ್ದಾರೆ, ಸೊ ಅವ್ರ ಕೆಲಸ ಸಿನಿಮಾ ಚೆನ್ನಾಗಿ ಕಾಣಿಸ್ತಿದೆ. ವಿಜಯ್, ಬೆಸ್ಟ್ ಆಫ್ ಲಕ್ ಟು ಯು ಬ್ರದರ್. ನೀವ್ ಹೇಳಿದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದೆ ಅಂದಂಗೆ, ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ. ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ, ಒಳ್ಳೆ ಕತೆ ಸಿಗ್ಲಿ, ಖಂಡಿತವಾಗ್ಲಿ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಾನು ಜಾಸ್ತಿ ಇಳಿಯಕ್ ಹೋಗಲ್ಲ, ಬೇಕಾದ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಸ್ಟೇಜ್ ಮೇಲೆ ನಿಂತಾಗ್ಲೂ. ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ. ಅದ್ಭುತವಾದ ತಾರಾಗಣ ಇದೆ ಸಿನಿಮಾದಲ್ಲಿ, ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆಕ್ಚುಲಿ ಈ ಸಿನಿಮಾಗೆ. ಇತ್ತೀಚೆಗೆ ತುಂಬಾ ನೆಗೆಟಿವ್ ಎಲಿಮೆಂಟ್ಸ್, ನೆಗೆಟಿವ್ ವಿಷಯಗಳು ತುಂಬಾ ಓಡಾಡ್ತಾನೆ ಇದೆ. ವಿ ಆರ್ ಆರ್ಟಿಸ್ಟ್, ವಿ ಆರ್ ಎಂಟರ್ಟೈನರ್ಸ್. ಅಂಡ್ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಪಾಸಿಟಿವಿಟಿ ಇರಬೇಕು. ಅಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು. ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡ್ಲಿ. ನಮ್ಮ ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ, ಸಾಥ್ ಕೊಡೋಣ, ಸಪೋರ್ಟ್ ಮಾಡೋಣ, ಇನ್ನೊಬ್ಬೆಲ್ಲಾದ್ರೂ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ. ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸ್ ಅಲ್ಲಿ, ದುಡ್ಡಿನ ಒಂದು ರೇಸ್ ಅಲ್ಲಿ, ಸಕ್ಸಸ್ ಇನ ರೇಸ್ ಅಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರೋಣ, ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಬಯಸೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿ.